ಪಾರಂಪರಿಕ ವೈದ್ಯ ಅಭಿವೃದ್ಧಿ ನಿಗಮದ ಸ್ಥಾಪನೆ, ನಶಿಸಿ ಹೋಗುತ್ತಿರುವ ಔಷಧಿ ಸಸ್ಯಗಳ ಸಂರಕ್ಷಣೆ, ಧನ್ವಂತರಿ ಭವನ ನಿರ್ಮಾಣ ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ವತಿಯಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಪರಿಷತ್ನ ಅಧ್ಯಕ್ಷರಾದ ಆನಂದ ಡಿ ಹೆರೂರ್ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನೂರಾರು ಪಾರಂಪರಿಕ ವೈದ್ಯರು ಪಾಲ್ಗೊಂಡಿದ್ದರು. ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆನಂದ ಡಿ ಹೆರೂರ್ ಅವರು ವೈದ್ಯಕೀಯ ಸಸ್ಯಗಳ ಮಹತ್ವ ಮತ್ತು ಅವುಗಳ ಸಂರಕ್ಷಣೆಯ ಕುರಿತು ಮಾತನಾಡಿದರು. ಅಲ್ಲದೆ ಪಾರಂಪರಿಕ ವೈದ್ಯರಿಗೆ ಸೂಕ್ತ ಮಾನ್ಯತೆಯನ್ನು ನೀಡಬೇಕು ಎಂದು ಹೇಳಿದರು. ಈ ಒಂದು ಹೋರಾಟ ಸರ್ಕಾರದ ಗಮನ ಸೆಳೆಯಕ್ಕೆ ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ನಾವು ಈ ಒಂದು ಶಾಂತ ರೀತಿಯಲ್ಲಿ ಹೋರಾಟನ ಮಾಡೋಣ. ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಕೂಡ ನಾವೊಂದು ಈ ಒಂದು ಹೋರಾಟನ ಮುಂದುವರಿಸೋಣ. ಈ ಒಂದು ಪಾರಂಪರಿಕ ವೈದ್ಯ ಅಭಿವೃದ್ಧಿ ನಿಗಮ ಏನು ಆಗಬೇಕಂತ ಏನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ನಮ್ಮ ಎಲ್ಲಾ ಪಾರಂಪರಿಕ ವೈದ್ಯರ ಪ್ರತಿಯೊಂದು ಬೇಡಿಕೆಗಳು ಈಡೇರಿಸೋಕ ಸಾಧ್ಯ. ಮತ್ತೆ ನಮ್ಮ ಹಿರಿಯ ವೈದ್ಯರುಗಳು ತುಂಬಾ ಪರಿಣಿತಿ ಇರ್ತಾರೆ. ಯಾವುದಕ್ಕೂ ರಾಜ್ಯ ಪ್ರಶಸ್ತಿ ಕೊಡ್ತಾ ಇದೆ ಸರ್ಕಾರ. ಈ ಧನ್ವಂತರಿ ಪುತ್ರರಾದ ನಾವು ನಮ್ಮ ಹಿರಿಯರನ್ನ ಗುರುತಿಸಿ ಅವರಿಗೆ ರಾಜ್ಯ ಪ್ರಶಸ್ತಿ ಕೊಡೋದ್ರಲ್ಲಿ ಯಾವ ತಪ್ಪಿಲ್ಲ. ಮತ್ತೆ ಔಷಧ ಸಸ್ಯಗಳು ನಶಿಸಿ ಹೋಗ್ತಾ ಇದ್ದೀವಿ. ಈಗ ನೋಡ್ರಿ, ನಮ್ಮ ಅಪ್ಪರ ಕಾಲದಲ್ಲಿ ಮುತ್ತನ ಕಾಲದಲ್ಲಿ ಇರ್ತಕ್ಕಂತ ಔಷಧ ಸಸ್ಯಗಳು ಈಗಿಲ್ಲ. ಈಗ ನಮ್ಮ ಮಕ್ಕಳು ಈಗ ಅದು ಕೂಡ ನೋಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಆ ಒಂದು ಕಾರಣಕ್ಕೆ ಔಷಧ ಸಸ್ಯಗಳು ಉಳಿಸಿ ಬೆಳೆಸುವಂತ ಕಾರ್ಯಕ್ರಮ ಮಾಡುತ್ತಾ ಸರ್ಕಾರ ಗಮನವನ್ನು ಸೆಳೆಯುತ್ತಾ ಈ ಒಂದು ಹೋರಾಟನ ಮುಂದುವರಿಸೋಣ. ಮತ್ತೆ ಈ ಮೂರು ವರ್ಷದ ಒಂದು ಏನು ಪ್ರತಿ ವರ್ಷ ಮೂರು ದಿನದ ಒಂದು ಏನು ಸಮ್ಮೇಳನ ಹಮ್ಮಿಕೊಂಡಿದ್ದೀವಿ. ಆ ಹಮ್ಮಿಕೊಂಡಂತ ಸಮ್ಮೇಳನಕ್ಕೆ ನಮ್ಮದೇ ಆದ ಒಂದು ಖರ್ಚು ವೆಚ್ಚಗಳು ಇರ್ತವೆ. ಆ ಒಂದು ಖರ್ಚು ವೆಚ್ಚಗಳು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಏನ್ ನೀವು ಕೊಡ್ತಾ ಇದ್ದೀರಿ, ಅದೇ ಮಾದರಿಯಲ್ಲಿ ಕೂಡ ನಮ್ಮ ಒಂದು ಪರಿಷತ್ ಕೂಡ ಸಮ್ಮೇಳನಕ್ಕೆ ಧನಸಹಾಯ ಮಾಡಬೇಕು. ಪ್ರತಿಭಟನಾ ನಂತರ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿ ಮಾಡಿದ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಸದಸ್ಯರು ಆನಂದ್ ಡಿ ಹೆರೂರ್ ಅವರ ನೇತೃತ್ವದಲ್ಲಿ ಮನವಿಯನ್ನ ಸಲ್ಲಿಸಿದರು. ಸಚಿವರು ಮನವಿಯನ್ನ ಪರಿಶೀಲಿಸಿ ಪಾರಂಪರಿಕ ವೈದ್ಯ ಅಭಿವೃದ್ಧಿ ನಿಗಮ ಸ್ಥಾಪನೆ ಮತ್ತು ಇತರ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಭರವಸೆ ನೀಡಿದರು. ಸಚಿವರ ಈ ಆಶ್ವಾಸನೆಯಿಂದ ಪರಿಷತ್ ಪಾರಂಪರಿಕ ವೈದ್ಯರ ಪರಿಷತ್ ಸದಸ್ಯರು ಸಂತಸ ವ್ಯಕ್ತಪಡಿಸಿದರು. ರೈಟ್ ಕ್ಲಿಕ್ ನ್ಯೂಸ್, ಬೆಳಗಾವಿ.